ಓಕೆ, ಇನ್ನು ಎರಡನೇ ಸುದ್ದಿಯನ್ನ ನಾವು ನೋಡೋಣ. ಬಿ ಎಸ್ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಬಿಜೆಪಿಯಲ್ಲಿ ನನ್ನಿಂದಾಗಿ ಉಳಿತು, ಇಲ್ಲದಿದ್ರೆ ಯಾವಾಗಲೇ ಅವರು ರಾಜಕೀಯ ಭವಿಷ್ಯ ಮುಗಿದು ಹೋಗ್ತಾ ಇತ್ತು, ಅದರಲ್ಲಿ ಭವಿಷ್ಯ ಮುಳುಗಿ ಹೋಗ್ತಾ ಇತ್ತು ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು. ಖಂಡಿತ ಅಂದ್ರೆ ಇದು ಹೊಸ ಬಾಂಬ್ ಏನಲ್ಲ, ಪದೇ 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 ಕಳೆದ ಕೆಲ ತಿಂಗಳುಗಳಿಂದ ಈ ಹಿಂದೆ ಕೂಡ ಕೆಲವರು ಹಳೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಚರ್ಚೆಗೆ ಬರ್ತಿದ್ದಂಥ ವಿಚಾರ. ಯಡಿಯೂರಪ್ಪ ಅವರು 2013ರಲ್ಲಿ ಬಿಜೆಪಿಯನ್ನು ಬಿಟ್ಟು ಕೆ ಜೆ ಪಿ ಪಕ್ಷವನ್ನು ಕಟ್ಟಿದ್ರು. ಕಾಂಗ್ರೆಸ್ 2013ರಲ್ಲಿ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸೋಕ್ಕೆ ಸಾಧ್ಯವಾಯಿತು ಅಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಜನರ ಮನ ಗೆಲ್ತು ಅಂತಲ್ಲ, ಕೆ ಜೆ ಪಿ ಬಿ ಜೆ ಪಿಯನ್ನು ಹೊಡೆದಾಗ್ತು ಅಂತ ಅರ್ಥ. ಇಡೀ ರಾಜ್ಯದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಿಕಾರಿಪುರದಿಂದ ಹಿಡಿದು ಸೈಕಲ್ ಏರಿ ಪಕ್ಷವನ್ನು ಕಟ್ಟಿದಂಥ ಬಿ ಎಸ್ ಯಡಿಯೂರಪ್ಪ ಅವರೇ ಬಿ ಜೆ ಪಿಯಲ್ಲಿ ನೊಂದಿದ್ರು. ಈ ಹಿಂದೆ 2020 ಸರ್ಕಾರ ಮಾಡುವಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮುಖಂಡರೊಬ್ಬರ ಬಳಿಯಲ್ಲಿ ಕುಮಾರಸ್ವಾಮಿಯವರಿಗೆ ಒಂದು ಪತ್ರವನ್ನು ಕಳಿಸಿದ್ರಂತೆ. ಹಾಗಂತ ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ ಯಡಿಯೂರಪ್ಪ ಇಲ್ಲಿವರೆಗೂ ಕೂಡ ಎಲ್ಲೂ ಅದನ್ನು ಒಪ್ಕೊಂಡಿಲ್ಲ. ಹೇಳ್ತಿದ್ರು ನನ್ನನ್ನು ಮಿನಿಸ್ಟ್ರಿ ಮಾಡಿಬಿಡಿ ಸಾಕು, ನನ್ನನ್ನು ಒಂದು ಮಿನಿಸ್ಟ್ರಿ ಮಾಡಿಬಿಡಿ, ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗೋಣ, ನನಗೆ ಸಾಕಾಗೋಗಿದೆ ಅನ್ನೋ ಅರ್ಥದಲ್ಲಿ ಇರಲೂಬಹುದು. ಯಾಕಷ್ಟು ಫ್ರಸ್ಟ್ರೇಷನ್ ಆಗಿಲ್ಲ ಅಂದರೆ ಅದರ ಮುಂದಿನ ಚುನಾವಣೆಯಲ್ಲಿ ಅವರು ಬೇರೆ ಪಕ್ಷವನ್ನು ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಯಡಿಯೂರಪ್ಪ ಅವರ ವಯಸ್ಸು, ಯಡಿಯೂರಪ್ಪ ಅವರ ಅನುಭವ, ಯಡಿಯೂರಪ್ಪ ಅವ್ರಿಗಿರುವ ವರ್ಚಸ್ಸು ಅದಕ್ಕೆಲ್ಲ ಬೆಲೆ ಕೊಟ್ಟು ನೀವೇ ಮುಖ್ಯಮಂತ್ರಿಯಾಗಿ ನಾವು ಸರ್ಕಾರನ ನಡೆಸೋಣ ಅಂತ ಒಂದು ಹಂತದಲ್ಲಿ ನನಗೆ ಬಿ ಜೆ ಪಿನೇ ಬೇಡ, ನಾನು ಜೆ ಡಿ ಎಸ್ಗೆ ಬರ್ತೀನಿ ಅಂತ ಕೂಡ ಯಡಿಯೂರಪ್ಪ ಅವ್ರು ಹೇಳಿದರು ಅಂತ ಆಗಾಗ ಕುಮಾರಸ್ವಾಮಿಯವರು ಹೇಳ್ತಾರೆ. ಅಂದರೆ ಈಗ ಸ್ಪಷ್ಟನೆ ಕೊಡೋಕ್ಕೆ ಏನಂದರೆ ಕುಮಾರಸ್ವಾಮಿಯವರು ಇವತ್ತು ಬಿ ಜೆ ಪಿಗರು ನಾನು ಕೊಟ್ಟ ಹೇಳಿಕೆ ವಿರುದ್ಧ ಮೇಲಿಂದ ಮೇಲೆ ಪುಂಖಾನುಪುಂಖವಾಗಿ ಮಾತಾಡ್ತಾ ಇದ್ದೀರಾ, ನಾನಾ ಸಮಾಜದ ವಿರುದ್ಧ, ಈ ಸಮಾಜದ ವಿರುದ್ಧ ಅಂತ. ಬಿ ಜೆ ಪಿಯ ಪರಮೋಚ್ಚ ನಾಯಕ ಯಡಿಯೂರಪ್ಪ ಅವರೇ ನಿಮ್ಮಲ್ಲಿನ ರಾಜಕೀಯದಿಂದ ಗೊಂದಲಕ್ಕೀಡಾಗಿ ನನಗೆ ಸಾಕು ಈ ಪಕ್ಷ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದರು. ಆದರೆ ಅವರ ವಯಸ್ಸು ಮತ್ತು ಅವರ ಅನುಭವಕ್ಕೆ ನಾವು ಅವತ್ತು ಬೆಲೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಮಾಡಿದ್ವಿ. ಒಂದು ವೇಳೆ ನಾವು ಅವತ್ತು ತಪ್ಪು ನಿರ್ಧಾರನ ತೆಗೆದುಕೊಂಡು ಅವರನ್ನು ಕೇವಲ ಸಚಿವರನ್ನಾಗಿ ಮಾಡಿದ್ದಿದ್ದರೆ ಅಧಿಕಾರದ ಆಸೆಯಿಂದ ಅವರ ರಾಜಕೀಯ ಜೀವನ ಅಂತ್ಯ ಆಗ್ತಿತ್ತು. ಅವರು ಇನ್ನಷ್ಟು ಬೇಗ ಮತ್ತೊಂದು ಪಕ್ಷವನ್ನು ಕಟ್ಟೋಕೋ ಅಥವಾ ಜೆ ಡಿ ಎಸ್ ಜೊತೆಯಲ್ಲೇ ಇದ್ದುಕೊಂಡು ಮತ್ತೊಂದು ಉನ್ನತ ಸ್ಥಾನಕ್ಕೂ ಹೋಗ್ತಿದ್ರೇನು. ಆದರೆ ಜೆ ಡಿ ಎಸ್ನಲ್ಲಿ ಅಂದರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇರಲಿಲ್ಲ, ಅಂದು ಇಂದು ಎಂದೆಂದಿಗೂ ಕೂಡ. ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂತೀರಾ, ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಕ್ಕಾಗ್ತಾಯಿಲ್ಲ, ಸಚಿವ ಸಂಪುಟ, ಯಾಕೆಂದರೆ ಖಾತೆಗಳು ಖಾಲಿ ಇದೆ. ಇವಾಗ ಕೊಡದೆ ಈ ಕೊಟ್ಟರು ಯಾರಿಗೂ ಬೇಕಾಗಿಲ್ಲ. ಕಳೆದ ಒಂದು 6 ತಿಂಗಳಿಂದ ಒಂದಷ್ಟು ಜನಕ್ಕೆ ಸಚಿವ ಸಂಪುಟವನ್ನು ಕೊಡ್ಬೋದು, ಸೇರಿಸ್ಕೋಬೋದಿತ್ತು. ಏನು ಕಳ್ಕೊಳ್ಳೋದೇನಿದೆ ಅಲ್ವಾ, ಕೊಡ್ಬೋದಿತ್ತು. ಅದನ್ನ ಕೊಡೋಕ್ಕೇನು ಇಷ್ಟು ದುಡ್ಡು ಕೊಡಬೇಕು, ಅಲ್ಲಿ ಫೀಸ್ ಕಟ್ಟಬೇಕು, ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮ್ ಬರಿಬೇಕು, ಹಂಗೇನಿಲ್ಲ ಅಲ್ವಾ. ಅನುಭವದ ಆಧಾರದ ಮೇಲೆ ಜಾತಿಗಳ ಲೆಕ್ಕಾಚಾರದಲ್ಲಿ ಒಂದಷ್ಟು ಜನಕ್ಕೆ ಸಚಿವ ಸ್ಥಾನವನ್ನು ಕೊಡ್ಬೋದಿತ್ತು, ಅದನ್ನೇ ಮಾಡೋಕ್ಕಾಗಿಲ್ಲ. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವರ ಕೈಯಲ್ಲಿ ಅಧಿಕಾರ ಇದ್ದಾಗಲೇ ಸಾಕಷ್ಟು ಸಮಸ್ಯೆಗಳಿತ್ತು, ಈಗ ಮೋದಿ ಕೈಯಲ್ಲಿ ನಿಮ್ಮ ಜುಟ್ಟು ಜನವಾರ ಇದೆ, ಯಾವುದು ಸರಿ ಇಲ್ಲ. ನಾವು ಅವತ್ತು ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ರೆ ಯಡಿಯೂರಪ್ಪ ಅವರ ರಾಜಕೀಯ ಜೀವನ ಮುಕ್ತಾಯ ಆಗೋಗ್ತಿತ್ತು, ಅದನ್ನು ನಾವು ಉಳಿಸಿದ್ವಿ ಅಂತ ಕುಮಾರಸ್ವಾಮಿಯವರು ಪದೇ ಪದೇ ಹೇಳ್ತಿರ್ತಾರೆ. ಬಟ್ ಅದಕ್ಕೆ ಯಡಿಯೂರಪ್ಪ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಯಾರಿಂದ ನಾನು ಉಳಿದಿಲ್ಲ ಅನ್ನೋ ರೀತಿಲಿ. ಬಟ್ಟು ರಾಜಕೀಯ ಸನ್ನಿವೇಶಗಳಲ್ಲಿ ಯಾರೂ ಒಪ್ಕೊಳ್ಳಲ್ಲ, ಹೌದು ಕುಮಾರಸ್ವಾಮಿನೇ ನಮ್ಮ ಸೇಫ್ ಮಾಡಿದ್ರು ಅಂತ ಯಡಿಯೂರಪ್ಪ ಅವ್ರು ಹೇಳಕ್ಕೆ ಬರಲ್ಲ, ಅದನ್ನ ಹೇಳೋದು ಇಲ್ಲ, ಹೇಳಬಾರದು. ಮತ್ತೊಂದು ಕಡೆ ಅದು ನಿಜವೇ ಆಗಿದ್ದಲ್ಲಿ ಕುಮಾರಸ್ವಾಮಿಯವರನ್ನ ಹೇಳೋದ್ರಲ್ಲಿ ತಪ್ಪು ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಹಿಂಗೆ ಒಂದೊಂದಾಗೆ ಎಲ್ಲ ಹೊರಗಡೆ ಬರ್ತಾ ಇರ್ತವೆ. ಬಟ್ ಬಿ ಜೆ ಪಿಲಿ ಎಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಕುಮಾರಸ್ವಾಮಿಯವರು ಆಗಿದ್ದಾಗ ಒಂದಷ್ಟು ಬಾಂಬ್ನ ಸಿಡಿಸ್ತಾ ಇರ್ತಾರೆ. ಯಾವತ್ತು ವಿಜೇಂದ್ರ ಅವರಿಗೆ ಯಾವುದು ಗೊತ್ತಿರಲಿಲ್ಲ, ಇವತ್ತು ಮಾತಾಡಕ್ಕೆ ಬರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ, ನೋಡಬೇಕು. ಅದೇ ಅವರ ಸಹಕಾರ ಹೆಚ್ಚಾಗಿತ್ತು ಅಂದ್ರೆ ಅವ್ರು ಹೇಳ್ಕೊಳ್ತಿದಾರಲ್ಲ, ತನ್ನ ಸಹಕಾರ ಜಾಸ್ತಿ ಇತ್ತು, ಅದರಿಂದಾಗಿ ಯಡಿಯೂರಪ್ಪನವರು ಮುಂದುವರಿಕ ಸಾಧ್ಯ ಆಯ್ತು, ರಾಜಕೀಯದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಯ್ತು ಆ ಟೈಮಲ್ಲಿ 2020 ಸರ್ಕಾರ. ಅಲ್ಲ ಅಂದ್ರೆ ಖಂಡಿತ ನೀವು ಹೇಳಿದ್ದೇನೆಂದ್ರೆ ಜೆ ಡಿ ಎಸ್ ಇಂದ ಯಡಿಯೂರಪ್ಪ ಅವರು ಮುಂದುವರಿಯೋ ಅವಶ್ಯಕತೆ ಅಥವಾ ಜೆ ಡಿ ಎಸ್ ಇಂದ ಯಡಿಯೂರಪ್ಪ ಅವರು ಏನೋ ಬದುಕ್ಬಿಟ್ಟು ರಾಜಕೀಯವಾಗಿ ಅನ್ನೋದು ಸುಳ್ಳು. ಅವತ್ತಿಗೆ ಯಾರಿಗೂ ಅವಕಾಶಗಳಿಲ್ಲದೇ ಇದ್ದಾಗ ಯಡಿಯೂರಪ್ಪ ಅವರು ಕೇಳಿರ್ಬೋದು, ಇವರು ಬನ್ನಿ ಅಂದಿರ್ಬೋದು. ಒಂದು ಟೀಮ್ ಅಂತ ಕಟ್ಟಿದಾಗ ಸೀನಿಯರ್ ಯಾರೋ ಅವ್ರಿಗೆ ಕ್ಯಾಪ್ಟನ್ ಕೊಡೋದು, ಕ್ಯಾಪ್ಟನ್ಸಿ ಕೊಡೋದು ಒಂದು ಸಹಜ ಧರ್ಮ ಅದು. ಹಾಗಾಗ್ಬಿಟ್ಟು ಇಲ್ಲಪ್ಪ ನಾನು ಚೆನ್ನಾಗಿ ಆಡ್ತೀನಿ, ನೀನು ಕೂತ್ಕೋ ಅಂತ ಹೇಳಕ್ಕೆ ಆಗಲ್ಲ ಬೆಂಚ್ ಸ್ಟ್ರೆಂತ್ ಅಂತ. ಹೀಗಾಗಿ ಯಡಿಯೂರಪ್ಪ ಅವ್ರು ಜೆ ಡಿ ಎಸ್ ಇಂದ ಉಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರಿಗೂ ಅನಿವಾರ್ಯವಾದಂಥ ಸಂದರ್ಭ ಅದು, ಅದನ್ನು ಪ್ಲಸ್ ಆಗಿ ಇವ್ರು ಹೇಳ್ಕೊತಿದ್ದಾರೆ ಅಷ್ಟೇ, ಇರಲೂಬಹುದು.